ಸಾಮಾಜಿಕ, ಪೌರಾಣಿಕ, ಚಾರಿತ್ರಿಕ, ಜಾನಪದ ಹೀಗೆ ಎಲ್ಲ ಪ್ರಕಾರದ ಚಲನಚಿತ್ರಗಳಲ್ಲಿ ಅಭಿನಯಿಸಿರುವ ಏಕೈಕ ಕಲಾವಿದ ಅಂದರೆ ಅದು ರಾಜ್ಕುಮಾರ್ ಮಾತ್ರ. ಭಕ್ತಚೇತ, ಕನಕದಾಸ, ಬೇಡರಕಣ್ಣಪ್ಪ, ಕುಂಬಾರ, ಪುರಂದರದಾಸ, ರಾಘವೇಂದ್ರ ಸ್ವಾಮಿ, ಸರ್ವಜ್ಞ, ಹೋಟೆಲ್ ಕಾರ್ಮಿಕ, ಕೃಷಿ ಕಾರ್ಮಿಕ, ರೈತ, ಅಧ್ಯಾಪಕ, ಸೈನಿಕ, ಅಧಿಕಾರಿ, ರಾಜ ಮಹಾರಾಜ, ಹೀಗೆ ಹತ್ತಾರು ರೂಪ ಅವತಾರದಲ್ಲಿ ಕಾಣಿಸಿಕೊಂಡ ರಾಜ್ಕುಮಾರ್ ಅವರಿಗೆ ಶ್ರೀಕೃಷ್ಣ ದೇವರಾಯನ ಪಾತ್ರ ತೃಪ್ತಿಯನ್ನ ನೀಡಿರಲಿಲ್ಲ ಎಂದರೆ ನೀವು ನಂಬ್ತೀರಾ? ನಂಬಲೇಬೇಕು, ಯಾಕೆಂದರೆ ಖುದ್ದು ರಾಜ್ಕುಮಾರ್ ಅವರೇ ಹಿಂದೆ ಈ ಮಾತು ಹೇಳಿದ್ದು ಇದೆ. ಇನ್ನೂ ಚೆನ್ನಾಗಿ ಅಭಿನಯಿಸಬಹುದಿತ್ತು ಎಂದು ಬೇಸರಿಸಿಕೊಂಡಿದ್ದು ಇದೆ. ಹೌದು, ಆ ಕಾಲದಲ್ಲಿ ವಿಜಯ ಚಿತ್ರ ಮಾಸಿಕದಲ್ಲಿ ರಾಜ್ಕುಮಾರ ಅವರ ಜೀವನ ಕಥೆ ಪ್ರಕಟವಾಗುತ್ತಿತ್ತು. ಕಥಾನಾಯಕನ ಕಥೆ ಶೀರ್ಷಿಕೆ ಅಡಿ ಬರುತ್ತಿದ್ದ ರಾಜ್ಕುಮಾರ್ ಅವರ ಆತ್ಮಕಥೆ ಅದು. ಇದೇ ಕಥಾನಾಯಕನ ಕಥೆಯಲ್ಲಿ ರಾಜ್ಕುಮಾರ್ ಶ್ರೀಕೃಷ್ಣದೇವರಾಯ ಚಿತ್ರ ಮತ್ತು ಪಾತ್ರದ ಬಗ್ಗೆ ಮಾತನಾಡಿದ್ದರು. ಅಸಲಿಗೆ ಬಿ ಆರ್ ಪಂತಲು ಅವರು ನಿರ್ಮಿಸಿ ನಿರ್ದೇಶಿಸಿದ ಶ್ರೀಕೃಷ್ಣದೇವರಾಯ ಚಿತ್ರದಲ್ಲಿ ರಾಜ್ಕುಮಾರ್ ಕೃಷ್ಣದೇವರಾಯನ ಪಾತ್ರವನ್ನು ಅತ್ಯಂತ ಸೊಗಸಾಗಿ ಮಾಡಿದ್ದಾರೆಂಬ ಅಭಿಪ್ರಾಯ ಸಾರ್ವತ್ರಿಕ ವಲಯದಲ್ಲಿ ಆಗ ವ್ಯಕ್ತವಾಗಿತ್ತು. ಇವತ್ತು ಕೂಡ ಈ ಅಭಿಪ್ರಾಯ ಬದಲಾಗಿಲ್ಲ. ಇನ್ನೂ ಕೇವಲ ಪ್ರೇಕ್ಷಕರಲ್ಲ, ಇಡೀ ಚಿತ್ರತಂಡ ರಾಜ್ ಅವರ ಅಭಿನಯವನ್ನ ಕೊಂಡಾಡಿತ್ತು. ಆದರೂ ರಾಜ್ಕುಮಾರ್ ಅವರಿಗೆ ಶ್ರೀಕೃಷ್ಣ ದೇವರಾಯನ ವಿಚಾರದಲ್ಲಿ ಸಮಾಧಾನ ಇರಲೇ ಇಲ್ಲ. ಕೃಷ್ಣದೇವರಾಯನ ಪಾತ್ರ ತೃಪ್ತಿ ನೀಡಿಯೇ ಇರಲಿಲ್ಲ. ಖುದ್ದು ಡಾ ರಾಜ್ ಕಥಾನಾಯಕನ ಕಥೆಯಲ್ಲಿ ಹೇಳಿರುವಂತೆ ಅವರಲ್ಲಿ ಆ ಅರಸನಿಗೆ ಬೇಕಾದ ಘನತೆ, ಗಾಂಭೀರ್ಯ ಕಡಿಮೆಯಾಗಿತ್ತು ಎಂಬ ಭಾವ ಇತ್ತು. ಪಾತ್ರದ ಎಲ್ಲಾ ಕಡೆ ಅತಿರೇಕ ಕಾಣಿಸುತ್ತಿತ್ತು. ಆದರೆ ಇದು ಅಣ್ಣ ಅವರ ಅನಿಸಿಕೆಯಾಗಿತ್ತು. ನಿರ್ದೇಶಕ ಪಂತಲು ಅವರಿಗೆ ಪಾತ್ರಚಾರದಲ್ಲಿ ಸಂಪೂರ್ಣ ತೃಪ್ತಿ ಇತ್ತು. ಹೀಗೆ ಇರಬೇಕು ಎಂದು ಅವರು ಅಪೇಕ್ಷೆ ಪಟ್ಟಿದ್ದರೂ ಕೂಡ ಹೀಗಾಗಿ ನನ್ನೊಬ್ಬನನ್ನು ಬಿಟ್ಟು ಎಲ್ಲರಿಗೂ ನನ್ನ ಪಾತ್ರದ ಬಗ್ಗೆ ಸಮಾಧಾನ ಸಂತೋಷ ಇತ್ತು ಎಂದಿದ್ದರು ರಾಜ್ಕುಮಾರ್. ರಾಜ್ಕುಮಾರ್ ಅವರು ಹೀಗೆ ಚಿಂತನೆ ಮಾಡುತ್ತಿದ್ದರಿಂದಲೇ ಕೇವಲ ಚಪ್ಪಾಳೆಗೆ ಮಾರು ಹೋಗಿ ಮೈಮರೆಯುತ್ತಿರಲಿಲ್ಲ. ತಾನೆಷ್ಟರ ಮಟ್ಟಿಗೆ ಪಾತ್ರವಾಗಿ ರೂಪಾಂತರಗೊಂಡೆ ಎಂದು ಯೋಚಿಸುತ್ತಿದ್ದರು. ಇದಕ್ಕೆ ಇನ್ನೊಂದು ಉದಾಹರಣೆ ಅನ್ನುವಂತೆ ಮೂರುವರೆ ವಜ್ರಗಳು ಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ರಾಜ್ಕುಮಾರ್ ಒಂದು ದೃಶ್ಯಭಾಗದಲ್ಲಿ ಅಭಿನಯಿಸಿದಾಗ ಸ್ಟುಡಿಯೋದಲ್ಲಿದ್ದವರಲ್ಲಿ ಅನೇಕರು ಚಪ್ಪಾಳೆ ತಟ್ಟಿದರು. ಆದರೆ ರಾಜ್ಕುಮಾರ್ ಅವರಿಗೆ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತಲ್ಲವೇ ಎಂಬ ಅನುಮಾನ ಬಂದಿತ್ತು. ಆಗ ಏನು ಮಾಡುವುದು ಎಂದು ರಾಜ್ ಸುತ್ತ ಕಣ್ಣು ಹಾಯಿಸಿದರು. ಸ್ವಲ್ಪ ದೂರದಲ್ಲಿ ನಟ ಶ್ರೀನಾಥ್ ಕೂತಿದ್ದರು. ಅವರ ಕಡೆ ನೋಡಿ ಹೇಗಿತ್ತು ಎಂದು ಹುಬ್ಬು ಹಾರಿಸಿ ಸನ್ನೆ ಮಾಡಿ ಕೇಳಿದರು. ಶ್ರೀನಾಥ್ ರೀಟೇಕ್ ಆದರೆ ಉತ್ತಮ ಅನ್ನೋದನ್ನು ಸನ್ನೆಯಲ್ಲೇ ಹೇಳಿದರು. ರಾಜ್ಕುಮಾರ್ ನಿರ್ದೇಶಕರ ಬಳಿಗೆ ಬಂದು ರೀಟೇಕ್ ಮಾಡಲು ಕೇಳಿಕೊಂಡರು. ತಾನೆಲ್ಲಿ ತಪ್ಪು ಮಾಡಿದ್ದೆ ಎಂದು ತಾವೇ ಕಂಡುಕೊಂಡು ಅಭಿನಯಿಸಿದರು. ರೀಟೇಕ್ ಆದ ಮೇಲೆ ಶ್ರೀನಾಥ್ ಅವರ ಹತ್ರ ಬಂದು ಧನ್ಯವಾದ ಹೇಳಿದ್ದರು ರಾಜ್ಕುಮಾರ್. ಒಟ್ನಲ್ಲಿ ಸಾಮಾನ್ಯವಾಗಿ ಸೂಪರ್ ಸ್ಟಾರ್ ಪಟ್ಟಕ್ಕೇರಿದವರಲ್ಲಿ ತಾವು ಮಾಡಿದ್ದೆ ಸರಿ ಎಂಬ ಭಾವನೆ ಇರುತ್ತೆ. ಆದರೆ ರಾಜ್ಕುಮಾರ್ ಈ ಮಾತುಗಳಿಗೆ ತದ್ವಿರುದ್ಧವಾಗಿದ್ದರು. ಅಭಿನಯದಲ್ಲಿ ಯಾರ ಮಾತನ್ನು ಕೇಳುವುದಿಲ್ಲ ಎಂಬ ಗಾಳಿ ಮಾತನ್ನು ರಾಜ್ಕುಮಾರ್ ಸುಳ್ಳು ಮಾಡಿದ್ದರು. ಇದಕ್ಕೆ ಮೇಲಿನ ಈ ಎರಡು ಪ್ರಸಂಗಗಳು ಅತ್ಯುತ್ತಮ ಸಾಕ್ಷಿ. ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಮೇರು ಕಲಾವಿದರು ಮಾತ್ರವಲ್ಲ, ಸಹಕಲಾವಿದರ ಅಚ್ಚುಮೆಚ್ಚಿನ ವ್ಯಕ್ತಿ ಕೂಡ ಆಗಿದ್ದರು. ರಾಜ್ ಅವರನ್ನು ಕನ್ನಡದ ಆಸ್ತಿ ಎಂದೇ ಎಲ್ಲರೂ ಭಾವಿಸಿದ್ದಾರೆ. ಲೆಜೆಂಡ್ ನಟ ಮಾತ್ರವಲ್ಲ, ಮಾನವೀಯತೆಯ ಸಾಕಾರ ಮೂರ್ತಿಯಂತಿದ್ದರು ರಾಜ್ಕುಮಾರ್ ಎನ್ನುತ್ತಾರೆ ಅವರನ್ನು ಹತ್ತಿರದಿಂದ ಬಲ್ಲವರು. ಅವರ ಸಿನಿಮಾಗಳಲ್ಲಿ ಜತೆ ನಟಿಸಿದ ಸಹಕಲಾವಿದರಂತೂ ಅವರ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನು ಆಡುತ್ತಾರೆ. ಅದರಂತೆ ನಟಿ ಜಯಮಾಲಾ ಸಹ ರಾಜ್ಕುಮಾರ್ ಜೊತೆಗಿನ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ಗಿರಿಕನ್ಯೆ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ನಡೆದ ಘಟನೆಯೊಂದನ್ನು ನಟಿ ಜಯಮಾಲಾ ಅವರು ಹಂಚಿಕೊಂಡಿದ್ದರು. ಅವರಿಗೆ ಜಡೆ ಕೂಡ ಹಾಕಿಕೊಳ್ಳಲು ಬರುತ್ತಿರಲಿಲ್ಲವಂತೆ. ರಾಜ್ಕುಮಾರ್ ಅವರೇ ಖುದ್ದಾಗಿ ನಟಿ ಹಾಗೂ ಆ ಚಿತ್ರದ ನಾಯಕಿ ಜಯಮಾಲಾ ಅವರಿಗೆ ಜಡೆ ಹಾಕಿಕೊಟ್ಟಿದ್ದರಂತೆ. ಜತೆಗೆ ಹುಬ್ಬಿನ ಗೆರೆಯನ್ನು ಅವರೇ ಸ್ವತಃ ತೀಡಿದ್ದರಂತೆ. ಜಯಮಾಲಾ ಅವರಿಗೆ ಯಾವ ಬಣ್ಣದ ಲಿಪ್ಸ್ಟಿಕ್ ಚೆನ್ನಾಗಿ ಒಪ್ಪುತ್ತದೆ, ಯಾವುದು ಒಪ್ಪೋದಿಲ್ಲ ಎಂಬ ಬಗ್ಗೆ ರಾಜ್ ಸಲಹೆ ನೀಡುತ್ತಿದ್ದರಂತೆ. ರಾಜ್ಕುಮಾರ್ ಅವರು ಸಹಕಲಾವಿದರನ್ನು ಹೇಗೆ ನಡೆಸಿಕೊಳ್ಳುತ್ತಿದ್ದರು ಎಂಬುದಕ್ಕೆ ಒಳ್ಳೆಯ ಉದಾಹರಣೆ ಎನ್ನಬಹುದು. ಈ ಬಗ್ಗೆ ಮಾತನಾಡಿರುವ ಜಯಮಾಲಾ ಅವರು ಎಲ್ಲೋ ಕೆಸರಿನಲ್ಲಿ ಹುಟ್ಟಿದ ಕಮಲವನ್ನು ಜಯದ ಮಾಲೆಯಾಗಿ ಪರಿವರ್ತನೆ ಮಾಡಲು ಆ ಮಹಾನ್ ಕಲಾವಿದ ಎಷ್ಟೊಂದು ಸಹಾಯ ಮಾಡಿದ್ದರು, ಅದೆಷ್ಟು ಶ್ರಮ ಪಟ್ಟಿದ್ದರು. ಬಹುಶಃ ಯಾವುದೋ ಜನ್ಮದ ಋಣಾನುಬಂಧ ಇರಬೇಕು. ಗಿರಿಕನ್ಯೆ ಚಿತ್ರದ ಮೊದಲ ಶಾಟ್ ಬಿಡಲಾರೆ ಎಂದು ನಿನ್ನ ಎಂಬ ಹಾಡಿನ ಮೊದಲ ಸಾಲಾಗಿತ್ತು. ಅದನ್ನು ನಾನು ಈಗಲೂ ಮರೆಯಲಾರೆ ಎಂದು ನಿನ್ನ ಎಂದು ರಾಜ್ಕುಮಾರ್ ಅವರನ್ನು ನೆನಪಿಸಿಕೊಂಡು ಹಾಡುತ್ತಾ ಇರುತ್ತೇನೆ ಎಂದಿದ್ದಾರೆ ನಟಿ ಜಯಮಾಲಾ. ಒಟ್ಟಿನಲ್ಲಿ ಹೇಳಬೇಕು ಎಂದರೆ ಮೇರು ನಟ ರಾಜ್ಕುಮಾರ್ ಅವರು ಕಲಾವಿದರಾಗಿ ಮಾತ್ರವಲ್ಲ ಮಾನವೀಯತೆಯ ಮೂರ್ತಿಯಾಗಿ ಸಹ ಜನರ ಮೆಚ್ಚುಗೆ ಗಳಿಸಿದ್ದರು.
ಅಂದು ಅವರ ಜತೆಯಲ್ಲಿ ನಟಿಸಿದ್ದ ನಟಂತಿಯರು ಆರತಿ, ಭಾರತಿ, ಜಯಂತಿ, ಜಯಮಾಲ, ಲಕ್ಷ್ಮಿ, ಗೀತಾ ಅಥವಾ ನಟರಾದ ಶ್ರೀನಿವಾಸ್ ಮೂರ್ತಿ, ವಿಷ್ಣುವರ್ಧನ್, ಅಂಬರೀಷ್, ಅನಂತ್ನಾಗ್ ಮುಂತಾದ ಎಲ್ಲಾ ಕಲಾವಿದರು ರಾಜ್ಕುಮಾರ್ ಸಹೃದಯದ ಬಗ್ಗೆ ಮೆಚ್ಚುಗೆ ಮಾತನಾಡುತ್ತಾರೆ. ಇವೆಲ್ಲ ಕಾರಣಗಳಿಂದ ರಾಜ್ಕುಮಾರ್ ಅಷ್ಟೊಂದು ದೊಡ್ಡ ವ್ಯಕ್ತಿತ್ವವಾಗಿ ಬೆಳೆದು ಕರ್ನಾಟಕದ ಅಣ್ಣ ಅವರು ಎನಿಸಿಕೊಂಡರು. ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಹಾಗೂ ಭಾರತೀಯವರ ಜೋಡಿ ಅಂದರೆ ಪ್ರೇಕ್ಷಕರಿಗೆ ಅಚ್ಚುಮೆಚ್ಚು. ಬಂಗಾರದ ಮನುಷ್ಯ, ಮೇಯರ್ ಮುತ್ತಣ್ಣ, ಗಂಗೆ ಗೌರಿ, ದೂರದ ಬೆಟ್ಟ, ಬಿಡುಗಡೆ, ತಾಯಿ ದೇವರು, ಗಂಧದ ಗುಡಿ, ಹಸಿರು ತೋರಣ, ನಮ್ಮ ಸಂಸಾರ, ಕುಲ ಗೌರವ, ಬಲೆ ಜೋಡಿ, ಹೃದಯ ಸಂಗಮ, ಜಗ ಮೆಚ್ಚಿದ ಮಗ, ಎಮ್ಮೆ ತಮ್ಮಣ್ಣ, ಜನ್ಮ ರಹಸ್ಯ ಸೇರಿದಂತೆ ಬಹಳಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸಿನಿಮಾಗಳಲ್ಲಿ ಅವರಿಬ್ಬರ ಕೆಮಿಸ್ಟ್ರಿ ಅದೆಷ್ಟು ಚೆನ್ನಾಗಿ ಇರುತ್ತಿತ್ತು ಎಂದರೆ ರೊಮ್ಯಾಂಟಿಕ್ ದೃಶ್ಯಗಳಲ್ಲಿ ಕೂಡ ಎಲ್ಲೂ ಅಸಭ್ಯ ಎನ್ನುವಂತೆ ಇರುತ್ತಿರಲಿಲ್ಲ. ಧರಿಸುವ ಬಟ್ಟೆ, ಬಾಡಿ ಲ್ಯಾಂಗ್ವೇಜ್ ಕೂಡ ನೋಡಿದವರಿಗೆ ಎಲ್ಲೂ ಅಸಭ್ಯ ಎನ್ನುವಂತೆ ಇರುತ್ತಿರಲಿಲ್ಲ. ರಾಜ್ಕುಮಾರ್ ಅವರಿಗೆ ಯಾವಾಗ್ಲೂ ಒಂದು ಆಸೆ ಇತ್ತಂತೆ. ಅದನ್ನ ಯಾವಾಗ್ಲೂ ನಟಿ ಭಾರತಿ ಅವರಿಗೆ ಹೇಳ್ತಾ ಇದ್ರಂತೆ. ನಂಗೆ ರಾಮಾಯಣ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ. ಅದರಲ್ಲಿ ನಾನು ರಾಮನಾಗಿ ನೀವು ಭಾರತಿ ಸೀತೆಯಾಗಿ ನಟಿಸಬೇಕು ಅಂದಿದ್ರಂತೆ ರಾಜ್ಕುಮಾರ್. ಆದ್ರೆ ಕೊನೆಗೂ ರಾಜ್ ಅವರ ಆಸೆ ಕೈಗೂಡಲೇ ಇಲ್ಲ. ಅದಕ್ಕೆ ಭಾರತೀಯವರು ರಾಜ್ಕುಮಾರ್ ಅವರಿಗೆ ಅದು ದುರ್ದೈವ ಎಂದಿದ್ದರಂತೆ. ಒಟ್ಟಿನಲ್ಲಿ ಬಹಳಷ್ಟು ಚಿತ್ರಗಳಲ್ಲಿ ನಾಯಕ ನಾಯಕಿಯರಾಗಿ ಮಿಂಚಿದ್ದ ರಾಜ್ಕುಮಾರ್ ಹಾಗೂ ಭಾರತಿ ಜೋಡಿ ರಾಮಾಯಣ ಸಿನಿಮಾದಲ್ಲಿ ನಟಿಸಲು ಸಾಧ್ಯವಾಗಲೇ ಇಲ್ಲ. ರಾಜ್ಕುಮಾರ್ ಅವರು ನೃಪತುಂಗ ಎನ್ನುವ ಸಿನಿಮಾದಲ್ಲಿ ಕೂಡ ನಟಿಸಬೇಕಿತ್ತು ಎನ್ನಲಾಗಿದೆ. ಆದರೆ ಅದು ಕೂಡ ಸಾಧ್ಯವಾಗಲೇ ಇಲ್ಲ. 70 ವರ್ಷ ಕಳೆದ ಬಳಿಕ ವಯೋಸಹಜ ಎನ್ನುವಂತೆ ರಾಜ್ ಅವರ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡಿತ್ತು. ಮಂಡಿ ನೋವು ಅವರನ್ನು ಎಡೆಬಿಡದೆ ಕಾಡುತ್ತಿತ್ತು. ಜೀವನ ಚೈತ್ರ ಶೂಟಿಂಗ್ ವೇಳೆಯಲ್ಲೇ ಅವರಿಗೆ ಸಾಕಷ್ಟು ದಣಿವಾಗುತ್ತಿತ್ತು ಎನ್ನುವರಿದ್ದಾರೆ. ಅದೇನೇ ಇರಲಿ, ರಾಜಭಾರತಿ ಜೋಡಿಯ ಚಿತ್ರವೊಂದು ಕನ್ನಡ ಪ್ರೇಕ್ಷಕರಿಗೆ ತಪ್ಪಿಹೋಯಿತು ಎಂಬ ಕೊರಗು ಅವರಿಬ್ಬರ ಜೋಡಿಯ ಅಭಿಮಾನಿಗಳಿಗೆ ಯಾವತ್ತೂ ಇರಲಿದೆ. ಅಂದಹಾಗೆ ನಟಿ ಭಾರತಿಯವರು ಈಗ ಸಿನಿಮಾ ನಟನೆಯಲ್ಲಿ ಕ್ರಿಯಾಶೀಲವಾಗಿಲ್ಲ. ಆದರೆ ತಮ್ಮ ದಿವಂಗತ ಪತಿ ವಿಷ್ಣುವರ್ಧನ್ ಜನ್ಮದಿನದಂದು ಅವರ ಸ್ಮರಣಾರ್ಥವಾಗಿ ವಿಷ್ಣು ಸೇನೆ ಸಂಘದ ಮೂಲಕ ಹಲವಾರು ಸಮಾಜಮುಖಿ ಸಾಮಾಜಿಕ ಸೇವೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅನ್ನದಾನ, ರಕ್ತದಾನ ಶಿಬಿರಗಳು ಹೀಗೆ ನಟ ವಿಷ್ಣುವರ್ಧನ್ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ನಡೆಯುತ್ತಲೇ ಇರುತ್ತವೆ. ಕನ್ನಡ ಚಿತ್ರ